ಬೆಲೆ ಏರಿಕೆ ಆದರೂ ಸರ್ಕಾರ ಡೋಂಟ್ ಕೇರ್ ಧರ್ಮ ಸಂಘರ್ಷಗಳಾದರೂ ಸರ್ಕಾರ ಡೋಂಟ್ ಕೇರ್ ಬೆಂಕಿ ಹಚ್ಚಿ ಸರ್ಕಾರ ಮಜಾ ತಗೊಳ್ತಾ ಇದೆ ಹೀಗಂತ ನಾವು ಹೇಳ್ತಿಲ್ಲ ಕುಮಾರಸ್ವಾಮಿ ನೇರವಾಗಿ ಮಾಡಿರೋ ಆರೋಪ ಬಿಜೆಪಿ ಅವರು ಸುಮ್ಮನಿರ್ತಾರಾ ಏಟಿಗೆ ಎದುರೆಟ್ಟೆ ಬಿಟ್ರು ಹಿಜಾಬ್ ದಂಗಲ್ ಸೃಷ್ಟಿಸಿದ್ರು ಈಗ ತಣ್ಣಗಾಯಿತು ಹಲಾಲ್ ಹಾಲಾಹಲ ಸೃಷ್ಟಿಸಿದ್ರು ಇನ್ನು ತಣ್ಣಗಾಗಿಲ್ಲ ಈಗ ಮಸೀದಿಗಳ ಮೇಲೆ ಮೈಕ್ ವಿರುದ್ಧ ಅಭಿಯಾನ ಮುಸ್ಲಿಮರ ಮಾವಿನ ವ್ಯಾಪಾರ ಬಟ್ಟೆ ವ್ಯಾಪಾರದ ವಿರುದ್ಧವೂ ಅಭಿಯಾನ ಒಂದರ ಹಿಂದೆ ಒಂದು ಧರ್ಮ ಸಂಘರ್ಷಗಳು ಸೃಷ್ಟಿ ಆಗ್ತಾನೆ ಇದೆ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ಬಾಯಿ ಮಾತಲ್ಲಿ ಬೊಬ್ಬೆ ಹಾಕಿದ್ದ ಮಂತ್ರಿಗಳೆಲ್ಲ ಈಗ ಬಾಯಿ ಬಿಡ್ತಾ ಇಲ್ಲ ರಾಜ್ಯದಲ್ಲಿ ಇಷ್ಟೆಲ್ಲ ಸಂಘರ್ಷ ಸಂಕಟಗಳು ಆಗ್ತಾ ಇದ್ರು ಸರ್ಕಾರ ಸುಮ್ಮನಿರೋದನ್ನ ನೋಡಿ ಇವತ್ತು ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಗರಂ ಆದ್ರು ಬಿಜೆಪಿ ಕಾಂಗ್ರೆಸ್ ನವರ ರಾಜಕೀಯದ ವಿರುದ್ಧ ಕೆಂಡಾಮಂಡಲರಾದ್ರು ಕುಮಾರಸ್ವಾಮಿ ಮಾತಿಗೆಲ್ಲ ಬಿಜೆಪಿ ತಿರುಗೇಟು ಕೊಟ್ಟು ರಾಜಕೀಯ ದಾಳ ಉರುಳಿಸಿದ್ರು ನಮ್ಮ ಪಕ್ಷದ ಮೇಲೆ ಹೇಳತಕ್ಕಂತ ಕಾಂಗ್ರೆಸ್ ನಾಯಕರು ಈ ರಾಜ್ಯದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಇಟ್ಟಂತ ಬಿಜೆಪಿ ಅವರಿಗೆ ಬೆಂಕಿಯನ್ನ ಹತ್ತಕ್ಕಂತದಕ್ಕೆ ಬೆಂಕಿ ಹಚ್ಚಿಕೊಟ್ಟಂತವರು ನೀವು ಇವತ್ತು ಇದ್ದಕ್ಕಿದ್ದಂಗೆ ರಿವರ್ಸ್ ಗೇರ್ನಲ್ಲಿ ಮಾತಾಡ್ತಾರಲ್ಲ ಹೆಂಗ ಬೇಕಾದ್ರೆ ದಿನಕ್ಕೆ ಒಂದೊಂದರ ಹೇಳ್ಕಿನ ಅಪ್ಪ ಬಂದ್ರಪ್ಪ ವಿಷಯ ಪರಿಸರದ ಮೇಲೆ ಬಜರಂಗ ದಳದ ನಾಯಕರ ಬಂದ್ರಪ್ಪ ಕೇಸ್ ಇಟ್ಟದಲ್ಲ ಅಕ್ಕ ನಾನು ಬರ್ತೀನಿ ನಿಮ್ಮ ಜೊತೆಗೆ ಉಳಿಸ್ರಪ್ಪ ಈ ಬಡವರನ್ನ ನೂತನ ಆಧುನಿಕವಾದಂತಹ ಮಾರುಕಟ್ಟೆಯನ್ನು ಮಾಡ್ಲಿಕ್ಕೂ ನಾವು ಮಾಡ್ತಿರುವಂತದ್ದಿದೆ ನನ್ನ ಅಭಿಪ್ರಾಯದಲ್ಲಿ ಸ್ವತಂತ್ರವಾಗಿ ಈ ಸರ್ಕಾರ ನಡೀತಾನೆ ಇಲ್ಲ ಯಾವುದೋ ರಿಮೋಟ್ ಇದರಲ್ಲಿ ಸರ್ಕಾರ ನಡೆಸ್ತಾ ಇರ್ತದೆ ಆ ಶಕ್ತಿ ಇವರಲ್ಲಿ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ನೇರವಾಗಿ ರೈತರ ಅಕೌಂಟ್ಗೆ ಪೇಮೆಂಟ್ ಮಾಡುವಂಥದ್ದು ಎಲ್ಲ ಇ ಪೇಮೆಂಟ್ಸ್ಗಳು ಮಾಡಿರುವಂಥದ್ದು ಮತ್ತು ಹೆಚ್ಚು ಪಾರದರ್ಶಕತೆ ಇರುವಂಥದ್ದು ಇಂಥ ದೌರ್ಜನ್ಯಗಳನ್ನು ಮಾಡಲಿಕ್ಕೆ ಏನೆಲ್ಲ ಕಾನೂನು ಕ್ರಮಗಳನ್ನು ವಹಿಸಬೇಕು ಎಲ್ಲ ಕಾನೂನು ಕ್ರಮಗಳನ್ನು ವಹಿಸಿದ್ದೀವಿ ಎಲ್ಲರೂ ಬೆಂಕಿ ಹಚ್ಚಕ್ಕಾದ್ರೆ ಬರ್ತಾರಷ್ಟೇ ವಿಷಯ ಪರಿಶೀಲಿಸಿದರು ರಾಮನಗರದಲ್ಲಿ ಆದಂಥ ರೈತರಿಗೆ ಅನ್ಯಾಯ ಆಗಿದ್ದನ್ನು ಆ ಸಂದರ್ಭದಲ್ಲಿ ಅವರೂ ಖಂಡಿಸಿ ಅವರು ಸಹ ಹೇಳಿಕೆಯನ್ನು ಕೊಟ್ಟಿದ್ದರು ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ 75 ವರ್ಷದಿಂದಲೂ ಇದು ನಡೀತಾ ಇದೆ ಆಗಲೇ ಯಾತಿಗೆ ತರಲಿಲ್ಲ ಇದನ್ನ ಕಾನೂನನ್ನ ನಿಲ್ಲಿಸಬೇಕು ಅಂತ ಹೇಳಿ ಈಗ 75 ವರ್ಷ ಆದಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಶುರುವಾಯ್ತಾ ಇವತ್ತು ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದಲ್ಲಿ ಒಂದು ಸಹೋದರ ಭಾತೃತ್ವ ಇಲ್ಲದೆ ಇದ್ರೆ ನಿಮ್ಮ ಗುಜರಿ ಅಂಗಡಿ ಕೆಲಸ ಮಾಡಾರೆ ಯಾರು ಈಗ ಮಾವಿನ ಸೀಸನ್ ವಿಚಾರದಲ್ಲೂ ಈಗ ನಾವು ರಾಮನಗರದಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಖರೀದಿ ಘಟಕಗಳನ್ನು ಮಾಡ್ತಾ ಇದ್ದೀವಿ ಜಿಲ್ಲಾ ವ್ಯವಸ್ಥೆಯಿಂದ ಜಿಲ್ಲಾ ಆಡಳಿತದಿಂದ ವ್ಯವಸ್ಥೆಗಳನ್ನು ಮಾಡಿ ಮಾರುಕಟ್ಟೆಯಿಂದ ಕೊಂಡ್ಕೊಳ್ಳುವಂತ ಮಾಡಿದೀವಿ ಇಷ್ಟೆಲ್ಲ ಆದ್ಮೇಲೂ ಕುಮಾರಸ್ವಾಮಿ ಸುಮ್ಮನಾಗ್ಲಿಲ್ಲ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿ ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಕರೆಂಟ್ ದರ ಏರಿಸಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ